ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಹೊಸದಾಗಿ ಹುಟ್ಟುವುದು ಮತ್ತು ದೇವರ ರಾಜ್ಯ ರೇಪ್ರಿನ್ ಪುಟ ನಾಲ್ಕು ಸಾವಿರದ ನೂರ ಪುಟದ ಸಂಖ್ಯೆ ನೂರ ನಾಲ್ಕು ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ ಎಂಬುವುದನ್ನು ನಾವು ಎಂಥ ಉಲ್ಲಾಸದಿಂದ ಓದುತ್ತೇವೆ ಲೋಕವು ಆಗಲೇ ಖಂಡನೆಗೊಳಗಾಗಿತ್ತು ಯಾಕೆಂದರೆ ಮೂಲಪಿತನಾದ ಆದಾಮನ ಸಂತತಿಯಾಗಿ ಆತನಿಗೆ ಉಂಟಾದ ಖಂಡನೆಯಲ್ಲಿ ಪಾಲನ್ನು ಹೊಂದಿತ್ತು ಅದಕ್ಕೆ ಇನ್ನೂ ಹೆಚ್ಚಿನ ಖಂಡನೆಯ ಅಗತ್ಯವಿರಲಿಲ್ಲ ಆದರೆ ತನ್ನ ಮೇಲಿರುವ ಆದಾಮನಿಗುಂಟಾದ ಖಂಡನೆಯಿಂದ ರಕ್ಷಣೆ ಹೊಂದುವ ಅಗತ್ಯವಿತ್ತು ಅದಕ್ಕೆ ಮಾನಸಿಕವಾದ ನೈತಿಕವಾದ ಶಾರೀರಿಕವಾದ ಕೆಟ್ಟತನವೆಂಬ ದಾಸತ್ವದಿಂದ ಬಿಡುಗಡೆ ಹೊಂದುವುದು ಅವಶ್ಯವಾಗಿದಿತು ಮತ್ತು ಇದನ್ನು ನೆರವೇರಿಸುವುದಕ್ಕಾಗಿಯೇ ಏಸುವು ಬಂದನು ಕ್ರೈಸ್ತ ಪಂಗಡ ಸಿದ್ಧಾಂತಗಳಲ್ಲಿ ಹೇಳಿರುವುದಕ್ಕಿಂತಲೂ ಈ ಒಡೆಯನು ನೀಡಿರುವ ನಿರೂಪಣೆಯು ಎಷ್ಟೋ ಭಿನ್ನವಾಗಿದೆ ಅಂಧಕಾರದ ಯುಗ ಎಂದು ಕರೆಯಲ್ಪಡುವ ಅಜ್ಞಾನದ ಕಾಲಗಳಲ್ಲಿನ ಸಿದ್ಧಾಂತಗಳು ಹೇಳಿಕೊಳ್ಳುವುದೇನೆಂದರೆ ಆಯಲ್ಪಟ್ಟಿರುವ ಸಭೆಗೆ ಸಂಬಂಧಿಸದೆ ಇರುವವರೆಲ್ಲರೂ ನಿತ್ಯ ಯಾತನೆಯ ಖಂಡನೆಗೆ ಗುರಿಯಾಗಿದ್ದಾರೆಂಬುವುದು ತನ್ನಲ್ಲಿರುವ ಅಂಧಕಾರ ಅಜ್ಞಾನ ಮೂಢನಂಬಿಕೆಯ ದೆಸೆಯಿಂದ ಮಾನವ ಸಂತತಿಯು ಒಟ್ಟಾರೆ ದೇವರ ಕೃಪೆಯನ್ನು ಈವರೆಗೂ ಪಡೆದೇ ಪಡೆದಿಲ್ಲ ಇಲ್ಲವೇ ಅದನ್ನು ಹೊಂದುವ ಅವಕಾಶವನ್ನು ಸಹ ಪಡೆದಿಲ್ಲವೆಂಬುವುದು ತಿಳಿದು ಬಂದಿದೆ ಅದು ಹೇಳಿಕೊಂಡದ್ದು ಲೋಕವು ಎಂದೂ ದೇವಾನುಗ್ರಹ ಹೊಂದಿರಲಿಲ್ಲವೆಂದು ಲೋಕವನ್ನು ರಕ್ಷಿಸುವ ಉದ್ದೇಶ ದೇವರಿಗೆ ಎಂದೂ ಇರಲಿಲ್ಲವೆಂದು ಮತ್ತು ಕ್ರಿಸ್ತನು ಸತ್ತದ್ದು ಲೋಕಕ್ಕಾಗಿರದೆ ಅದು ಆಯಲ್ಪಟ್ಟವರಾದ ಸಭೆಗಾಗಿ ಈ ಸುಗ್ಗಿಯ ಕಾಲದಲ್ಲಿ ದೇವವಾಕ್ಯದ ಮೂಲಕ ತೋರಿಬಂದಿರುವ ದೈವ ಪ್ರೀತಿ ಜ್ಞಾನಗಳ ಉದ್ದ ಮತ್ತು ಅಗಲ ಮತ್ತು ಎತ್ತರ ಮತ್ತು ಆಳವು ಎಷ್ಟೋ ಪ್ರಭಾವವುಳ್ಳದ್ದು ಒಂದು ಕ್ಲುಪ್ತ ಕಾಲದಲ್ಲಿ ಇಚ್ಛಿಸುವ ಲೋಕದವರೆಲ್ಲರನ್ನೂ ಆಶೀರ್ವದಿಸಿ ಜ್ಞಾನ ಪ್ರಕಾಶ ನೀಡಿ ಉನ್ನತ ಸ್ಥಿತಿಗೆ ತಂದು ಅವರನ್ನು ಸರಿಪಡಿಸುವ ಮಹಾಕಾರ್ಯಕ್ಕೆ ಸಭೆಯ ಆಯಲ್ಪಡುವಿಕೆಯು ಕೇವಲ ಒಂದು ಮುನ್ಸೂಚನೆ ಹೀಗಿದ್ದರೂ ಯಾವನಾದರೂ ಬೆಳಕನ್ನು ನೋಡಿಯೂ ಅದನ್ನು ತಿರಸ್ಕರಿಸಿರುವ ಪ್ರಮಾಣದಲ್ಲಿ ಖಂಡನೆಯ ಪ್ರಮಾಣವು ಹೆಚ್ಚಿರುವುದು ಇದು ನಮ್ಮ ಕರ್ತನು ಹೇಳಿರುವಂತೆ ಆ ತೀರ್ಪು ಏನೆಂದರೆ ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು ಇದರ ಅರ್ಥವು ಸ್ಪಷ್ಟ ಅದೇನೆಂದರೆ ನಮ್ಮ ಕರ್ತನ ಮೊದಲನೆಯ ಬರುವಿಕೆಯು ಆದನಿಗಾದ ಖಂಡನೆಯನ್ನು ಹೆಚ್ಚಿಸುವುದಕ್ಕಾಗಿರದೆ ಅದನ್ನು ಕ್ರಮೇಣ ರದ್ದು ಮಾಡಲು ಪರಿಣಾಮಕಾರಿಯಾದ ಯಜ್ಞವನ್ನರ್ಪಿಸುವ ಸಲುವಾಗಿರುವುದು ಹೀಗಿರುವಲ್ಲಿ ಲೋಕದಲ್ಲಿ ಆಗ ಆತನ ಪ್ರತ್ಯಕ್ಷತೆಯು ಮತ್ತು ಆ ಮೂಲಕವಾಗಿ ಅನಂತರದಲ್ಲಿಯೂ ಹೊಳೆಯುತ್ತಿರುವ ಬೆಳಕು ತನ್ನೊಡನೆ ಕೆಲವು ಪ್ರಮಾಣದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಬಂದಿರುವುದು ಅದೇನೆಂದರೆ ಆ ಬೆಳಕನ್ನು ಪ್ರತಿರೋಧಿಸುವವರೆಲ್ಲರೂ ಆ ಒಂದು ಪ್ರಮಾಣದಲ್ಲಿ ಖಂಡನೆಗೊಳಗಾಗಿರುವರು ಹೀಗಿರುವಲ್ಲಿ ಈ ಖಂಡನೆಯು ಆದಾಮನಿಗೆ ಉಂಟಾದ ಖಂಡನೆಗಿಂತಲೂ ಭಿನ್ನವಾದದ್ದು ಆದಾಮನ ಖಂಡನೆಯು ವಂಶ ಪಾರಂಪರ್ಯವಾಗಿ ಬಂದಿದ್ದು ಅದು ನಮ್ಮ ಪಾಪಗಳಿಗೆ ನೀಡಿದ ಕ್ರಿಸ್ತನ ಯಜ್ಞದ ಮೂಲಕ ಕಡೆಯಲ್ಲಿ ರದ್ದುಪಡಿಸಲಾಗುವುದು ಬೆಳಕನ್ನು ಬುದ್ಧಿಪೂರ್ವಕವಾಗಿ ತಿರಸ್ಕರಿಸಿರುವ ಫಲವಾದ ಈ ಖಂಡನೆಯು ಒಂದು ವೈಯಕ್ತಿಕವಾದ ಶಿಕ್ಷೆಯನ್ನು ಒಳಗೊಂಡಿದ್ದು ಅದು ಹೀಗೆ ಅಪನಂಬಿಗಸ್ತನಾದವನಿಗೆ ಈಗಾಗಲಿ ಅಥವಾ ಮುಂದೆಯಾಗಲಿ ಪೆಟ್ಟುಗಳನ್ನು ನೀಡಲಾಗುತ್ತದೆ ಈ ಪೆಟ್ಟುಗಳನ್ನು ನೀಡುವಲ್ಲಿ ವಂಶ ಪಾರಂಪರ್ಯವಾದ ಬಲಹೀನತೆಗಳು ಶೋಧನೆಗಳಲ್ಲಿ ವಂಚಿತರಾಗಿರುವುದು ಮೊದಲಾದವುಗಳಿಗೆ ವಿನಾಯಿತಿ ಇರುವುದೆಂಬ ಭರವಸೆ ನಮಗೆ ನೀಡಲಾಗಿದೆ ಆದಾಮನು ಬಿದ್ದು ಹೋದುದರ ಪರಿಣಾಮವಾಗಿ ಬಂದಿರುವ ದೋಷಗಳಿಗೆ ನ್ಯಾಯವಾಗಿ ಆರೋಪಿಸಲಾಗುವ ಲೋಪದೋಷಗಳನ್ನು ಕ್ರಿಸ್ತನ ಯಜ್ಞಫಲದ ಮೂಲಕವಾಗಿ ಅಳಿಸಿಬಿಡಲಾಗುವುದು ಪೆಟ್ಟುಗಳು ಕೇವಲ ಒಬ್ಬ ವ್ಯಕ್ತಿಯ ಸ್ವಂತ ದುರ್ಬಳಕೆಗಳಿಗೆ ಸೀಮಿತವಾಗಿರುವುದು ಮತ್ತು ಸತ್ಯದ ಬೆಳಕಿಗೆ ವಿರೋಧವಾಗಿ ನಡೆಯುವುದು ಪೂರ್ಣ ರೀತಿಯಲ್ಲಿ ಆದಲ್ಲಿ ಅದಕ್ಕಾಗುವ ಶಿಕ್ಷೆಯು ಎರಡನೇ ಮರಣ